ಜಿಲ್ಲೆಯ ವಿವಿಧ ಭಾಗದಲ್ಲಿ ನಡೆದ ಕಾರ್ಮಿಕ ಕಿಟ್ ವಿಚಾರ ಪ್ರತಿಭಟನೆ ಹೊನ್ನಾವರದಲ್ಲಿಯೂ ನಡೆದಿದೆ. ಅಧಿಕಾರಿಗಳ ದ್ವಂದ್ವ ನಿಲುವಿನಿಂದ ಕಾರ್ಮಿಕರು ಕಾದು ಕಿಟ್ ಸಿಗದೆ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಗೆ ಘೇರಾವ್ ಹಾಕಿದ್ದಾರೆ. ಅಲ್ಲದೆ ಈ ಸಮಯದಲ್ಲಿ ಅಧಿಕಾರಿಗಳು ಹಾಗೂ ಕಾರ್ಮಿಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಜಿಲ್ಲೆಯ ವಿವಿಧ ಭಾಗದಲ್ಲಿ ನಡೆದ ಕಾರ್ಮಿಕ ಕಿಟ್ ವಿಚಾರ ಪ್ರತಿಭಟನೆಯ ಕಾವು ಹೊನ್ನಾವರಕ್ಕೂ ತಪ್ಪಿಲ್ಲ. ಅಧಿಕಾರಿಗಳ ದ್ವಂದ್ವ ನಿಲುವಿನಿಂದ ಕಾರ್ಮಿಕರು ಕಾದು ಕಿಟ್ ಸಿಗದೆ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಗೆ ಘೇರಾವ್ ಹಾಕಿದ್ರು. ಈ ಸಮಯದಲ್ಲಿ ಅಧಿಕಾರಿಗಳು ಹಾಗೂ ಕಾರ್ಮಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ತಾಲೂಕಿನಲ್ಲಿ ನೋಂದಾಯಿತ 14,000 ಕಟ್ಟಡ ಕಾರ್ಮಿಕರಿದ್ದು, ಸರ್ಕಾರ ಕಾರ್ಮಿಕರಿಗೆ ಕೊರೋನಾ ಮಹಾಮಾರಿಯಿಂದ ಸಂಕಷ್ಟಕ್ಕೆ ಒಳಗಾದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಿಟ್ ವಿತರಿಸಲು ಮುಂದಾಗಿತ್ತು. ತಾಲೂಕಿಗೆ 5,000 ಕಿಟ್ ಬರಬೇಕಿದ್ದು, ವಾರದ ಹಿಂದೆ 2,000 ಕಿಟ್ ಆಗಮಿಸಿತ್ತು. ಮಳೆ ಹಾಗೂ ರಸ್ತೆ ಸಂಚಾರದ ವ್ಯತ್ಯಯದಿಂದ 2,000 ಕಿಟ್ ಆಗಮಿಸಿತ್ತು. ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ಕಾವೇರಿ ಅವರು 2,000 ಜನರಿಗೆ ಟೋಕನ್ ನೀಡಿ ಕಿಟ್ ವಿತರಣೆಗೆ ಆಗಮಿಸುವಂತೆ ತಿಳಿಸಿದರು. ಮಧ್ಯಾಹ್ನದ ಬಳಿಕ ಕಿಟ್ ವಿತರಣೆ ಮಾಡುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿರುವುದು ತಾಲೂಕಿನ ಕಾರ್ಮಿಕರಿಗೆ ಮಾಹಿತಿ ಸಿಗಲಿಲ್ಲ. ಗ್ರಾಮೀಣ ಭಾಗವಾದ ಚಿಕ್ಕನಕೋಡ್, ಮಾಗೋಡ್, ದರ್ಬೆಜಡ್ಡಿ, ನಗರ ಬಸ್ತಿಕೇರಿ ಸೇರಿದಂತೆ ವಿವಿಧೆಡೆಯಿಂದ ಬೆಳಿಗ್ಗೆ ಕಿಟ್ ಪಡೆಯಲು ಆಗಮಿಸಲಿಲ್ಲ. ಕಾರ್ಮಿಕ ಇಲಾಖೆಯ ಸಂಘಟನೆಯ ಪ್ರಮುಖರು ಕಿಟ್ ವಿತರಿಸುವುದಿಲ್ಲ. ಮಿನಿ ವಿಧಾನಸೌಧದತ್ತ ಹೋಗುವಂತೆ ಸೂಚಿಸಿರುವುದರಿಂದ ಮಿನಿ ವಿಧಾನಸೌಧದತ್ತ ಆಗಮಿಸಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ರು. ಸ್ಥಳಕ್ಕೆ ಆಗಮಿಸಿದ ಕಾರ್ಮಿಕ ನಿರೀಕ್ಷಕಿ ಕಾವೇರಿ ಅವರು ವಾಪಸ್ ಮನೆಗೆ ಹೋಗುವಂತೆ ಸೂಚಿಸಿದ್ರು. ಇದಕ್ಕೆ ಒಪ್ಪದೆ ಅಧಿಕಾರಿಗಳಿಗೆ ಪ್ರಶ್ನೆಯ ಸುರಿಮಳೆಗೈದರು. ಈ ವೇಳೆ ಅಧಿಕಾರಿಗಳು ಕಾರ್ಮಿಕರ ನಡುವೆ ಮಾತಿನ ಚಕಮಕಿ ಉಂಟಾಯಿತು. ಸ್ಥಳಕ್ಕೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಮತ್ತು ಕರವೇ ಹೊನ್ನಾವರ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ ಸೇರಿದಂತೆ ಪ್ರಮುಖರು ಆಗಮಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕಾರ್ಮಿಕ ಕಿಟ್ ವಿಷಯ ಹಾಗೂ ಮಿನಿ ವಿಧಾನಸೌಧದ ಮುಂಭಾಗ ಜನಜಂಗುಳಿ ಅರಿತ ಮಾಧ್ಯಮದವರು ಸ್ಥಳಕ್ಕೆ ಆಗಮಿಸಿ ಪ್ರಶ್ನಿಸಿದಾಗ ಉತ್ತರಿಸಲು ತಡಕಾಡಿ ಸ್ಥಳದಿಂದ ಉತ್ತರಿಸದೆ ಕಾಲ್ಕಿತ್ತರು. ಮತ್ತೊಮ್ಮೆ ಕಾಣಿಸಿಕೊಂಡಾಗ ಕಾರ್ಮಿಕರು ಕೆಲಸ ಬಿಟ್ಟು ಬಂದು ಕೂತಿದ್ದಾರೆ. ಮಾಹಿತಿ ನೀಡಿ ಇಲ್ಲದೆ ಹೋದಲ್ಲಿ ಮೇಲಧಿಕಾರಿಯೊಂದಿಗೆ ಪ್ರಶ್ನೆ ಮಾಡುತ್ತೇವೆ ಎನ್ನುತ್ತಿರುವಾಗ ತಹಶೀಲ್ದಾರ್ ವಿವೇಕ್ ಶೇಣ್ಮಿ ಆಗಮಿಸಿ ಸಮಸ್ಯೆ ಆಲಿಸಿದರು. ಕರವೇ ಹೊನ್ನಾವರ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಗ್ರಾಮೀಣ ಭಾಗದಿಂದ ಕೆಲಸ ಬಿಟ್ಟು ಇಡೀ ದಿನ ಹಾಳಾಗಿದೆ. ಅಧಿಕಾರಿಗಳು ಕಾರ್ಮಿಕರ ಕಷ್ಟ ಅರಿತು ಕಾರ್ಯ ನಿರ್ವಹಿಸಬೇಕು. ಕಾರ್ಮಿಕ ಕಾರ್ಡ್ನಿಂದ ಹಿಡಿದು ಇಲಾಖೆಯ ಸೌಲಭ್ಯ ನೈಜ ಕಾರ್ಮಿಕರಿಗೆ ಸಿಗದೆ ಅನ್ಯಾಯವಾಗುತ್ತಿದೆ. ಅಲ್ಲಿ ಮಧ್ಯವರ್ತಿ ಹಾವಳಿ ಇದ್ದು ಮೇಲಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ತಾಲೂಕಿನ 14,000 ನೋಂದಾಯಿತ ಕಾರ್ಮಿಕರಿಗೆ ಕಿಟ್ ನೀಡಲೇಬೇಕು. ಸರ್ಕಾರ ಈ ವಿಷಯದಲ್ಲಿ ರಾಜಕಾರಣ ಮಾಡಲು ಬಿಡುವುದಿಲ್ಲ ಎಂದರು. ಫುಡ್ ಕಿಟ್ ಅನ್ನ ಸರ್ಕಾರ ಏನು ಕೊಡ್ತೀನಿ ಅಂತ ಹೇಳಿದೆ. ಫುಡ್ ಕಿಟ್ ಅನ್ನ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ, ಬಂದಿದ್ದಾರೆ. ನಮ್ಮೆಲ್ಲರ ಒತ್ತಾಯ, ಅದು ಸಂಘಟನೆ ಮುಖಾಂತರ ಇರ್ಬೋದು ಅಥವಾ ನಮ್ಮ ರಕ್ಷಣಾ ವೇದಿಕೆ ಇರ್ಬೋದು ಅಥವಾ ನಮ್ಮ JDS ಪಕ್ಷದಿಂದ ಇರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ನಮ್ಮ ಒತ್ತಾಯ ಕುಮಟಾ, ಇದು ಹೊನ್ನಾವರು ತಾಲೂಕಿನಲ್ಲಿ 14,000 ಕಾರ್ಮಿಕ ಕಾರ್ಡ್ ಹೋಲ್ಡರ್ ಇದ್ದಾರೆ, ನೋಂದಾಯಿತು. ಅದರಲ್ಲಿ ವಿಶೇಷವಾಗಿ ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು 7,000 ಕುಮಟಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಹೊನ್ನಾವರು ತಾಲೂಕು 7,000 ಕಾರ್ಮಿಕ ಹೋಲ್ಡರ್ಸ್ ಇದ್ದಾರೆ. ದುರಾದೃಷ್ಟ, ಸರ್ಕಾರ ಏನು ಹೇಳಿದೆ ಅಂದರೆ ಎಲ್ಲರಿಗೂ ಕುಡ್ಕಿಟ್ ಕೊಡ್ತೀವಿ ಹೇಳಿ ಕೇವಲ 2,000 ನಿನ್ನೆ ಕಳಿಸ್ಕೊಟ್ಟಿದ್ರಂತೆ, ಈಗ ಮತ್ತೆ 2,000 ಬಂದಿದೆ ಅಂತ ಇದ್ದಾರೆ. ಅಂದ್ರೆ ಅರ್ಥ 4,000 ಕುಡ್ಕಿಟ್ ಬಂದಿದೆ. ನಾವು ಎಲ್ಲರ ಪರವಾಗಿ, ಈ ನಮ್ಮ ಕಾರ್ಮಿಕರ ಪರವಾಗಿ ಒತ್ತಾಯ ಮಾಡೋದು, ಈ ರೀತಿ ಅವ್ರಿಗೆ ಬಂದು ಅವ್ರಿಗೆ ತ್ರಾಸ ಕೊಡಬೇಡಿ. ಒಂದು ದಿನ ದಿನಕ್ಕೂಲಿ ಹೋದ್ರೆ 600-700 ರೂಪಾಯಿ ಹೋಗ್ತದೆ. ನೀವು ಕೊಡೋದು ಬರೀ ಒಂದು 400-500 ರೂಪಾಯಿ ಕಿಟ್ಟಿಗೆ ಇವ್ರು 4-5 ದಿನ ಸಂಬಳ ತಗೊಂಡು ಬರಬೇಕಾಗ್ತದೆ, ಅದನ್ನ ನಾವು ಖಂಡಿಸ್ತೀವಿ. ನಮ್ಮ ಮತ್ತೊಂದು ಒತ್ತಾಯ ಏನು ಅಂದ್ರೆ, ಏನು 7,000 ನನ್ನ ಕ್ಷೇತ್ರ ವ್ಯಾಪ್ತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ, ಟೋಟಲ್ 14,000 ತಾಲೂಕಲ್ಲಿ 14,000 ಕಿಟ್ ಏನು ಬರ್ತಾ ಇದೆ, 14,000 ಕಾರ್ಮಿಕ ಕಾರ್ಡ್ ಇದೆ, ಅವರೆಲ್ಲರಿಗೂ ಕೊಡಬೇಕು. ಗೊತ್ತಿಲ್ವಾ?
ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್ ಹೊನ್ನಾವರ.